ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ ನಲ್ಲಿ ನಾವಿವತ್ತು ನೋಡೋಣ ಬಾಲಿವುಡ್ ನ ಬ್ಯೂಟಿಫುಲ್ ಅಂಡ್ ಫನ್ನಿ ಮೂವಿಯಾದಂತಹ ಹೆಲ್ಮೆಟ್ ಮೂವಿಯನ್ನ. ಸಿನಿಮಾದ ಆರಂಭದಲ್ಲಿ NAAP ಅಂದ್ರೆ ನ್ಯಾಷನಲ್ ಏಡ್ಸ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನುವ ಒಂದು NGO ಮೀಟಿಂಗ್ ನಡೀತಾ ಇರುತ್ತೆ. ಅದರಲ್ಲಿ ತುಂಬಾ ಚರ್ಚೆ ಆಗ್ತಾ ಇರುವಂತ ವಿಷಯ ಅಂದ್ರೆ ಕಾಂಡೋಮ್ಸ್ ಯೂಸೇಜ್ ಇನ್ ಇಂಡಿಯಾ. ವರ್ಷಗಳು ಕಳೀತಾ ಹೋಗ್ತಾ ಇದ್ರು, ಸರ್ಕಾರ ಈ ಬಗ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಇಷ್ಟೆಲ್ಲ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇದ್ರು ಕೂಡ ಜನರು ಮಾತ್ರ ಅವುಗಳಿಂದ ಆದಷ್ಟು ದೂರನೇ ಇದ್ದಾರೆ. ಇದರಿಂದಾಗಿ ಪಾಪ್ಯುಲೇಷನ್ ಹೆಚ್ಚಾಗ್ತಾನೆ ಇದೆ ಮತ್ತು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಕೂಡ ಸಮಾಜವನ್ನ ಇಬ್ಬಂದಿಗೆ ತಳ್ತಾ ಇದೆ. ಲೈಂಗಿಕ ಸಮಸ್ಯೆಗಳು ಮತ್ತು ಕಾಯಿಲೆಗಳು ಕೂಡ ಜನರಲ್ಲಿ ಹೆಚ್ಚಾಗ್ತಾನೆ ಇದೆ. ಕಾಂಡೋಮ್ಗಳ ಯೂಸೇಜ್ ಬಗ್ಗೆ ಜನರಲ್ಲಿ ಎಷ್ಟು ಅವೇರ್ನೆಸ್ ಉಂಟಾಗಿದೆ, ಅದರ ಬಗ್ಗೆ ಜನರು ಏನೆಲ್ಲ ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸರ್ವೆಯನ್ನ ಮಾಡಬೇಕು ಅಂತ ಆ ಮೀಟಿಂಗ್ ನಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಈ NGOವನ್ನ ಸರ್ವೆ ಮಾಡೋದಕ್ಕೆ ಸೆಲೆಕ್ಟ್ ಮಾಡಿರುತ್ತೆ. ಹಾಗಾಗಿ ಈ NGOದಲ್ಲಿ ಕೆಲಸ ಮಾಡುವಂತಹ ಮೆಂಬರ್ಗಳನ್ನ ಜನರ ಜೊತೆ ಮಾತಾಡಿ ಅವರ ಮಾತುಗಳು ಅವರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅಂತ ಕೆಲವಾರು ನಗರಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಅವರನ್ನು ಕಳಿಸಲಾಗುತ್ತೆ. ಈ NGO ಸಂಸ್ಥೆಯ 3 ವ್ಯಕ್ತಿಗಳು ಸರ್ವೆ ಮಾಡೋದಕ್ಕೋಸ್ಕರ ಉತ್ತರ ಪ್ರದೇಶದ ರಾಜನಗರಿಗೆ ಬರ್ತಾರೆ. ಆಗ ಅವರು ಅಲ್ಲಿದ್ದ ಒಂದು ಮನೆಗೆ ಹೋಗ್ತಾರೆ. ಆ ಮನೆಯಲ್ಲಿದ್ದ ವ್ಯಕ್ತಿಯನ್ನ, ಸರ್ ನಾವು ನಿಮಗೊಂದು ಪ್ರಶ್ನೆಗಳನ್ನ ಕೇಳ್ತೀವಿ, ನೀವು ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಟಪ ಟಪ ಅಂತ ಉತ್ತರ ಹೇಳಬೇಕು ಅಂತಾರೆ. ನೀವು ಕಂಡೋಮ್ ಅನ್ನು ಯೂಸ್ ಮಾಡ್ತೀರಾ, ಯೂಸ್ ಮಾಡಿದ್ರೆ ಯಾವ ಕಂಪ್ನಿದು ಯೂಸ್ ಮಾಡ್ತೀರಾ, ತಿಂಗಳಿಗೆ ಎಷ್ಟು ಕಂಡೋಮ್ಗಳನ್ನು ಯೂಸ್ ಮಾಡ್ತೀರಾ ಅಂತ ಕೇಳ್ತಾನೆ. ಇನ್ನು ಅವನ ಪ್ರಶ್ನೆ ಕಂಪ್ಲೀಟ್ ಆಗೋದಕ್ಕೆ ಮುಂಚೆನೆ ಆ ಮನೆಯ ವ್ಯಕ್ತಿ ಪ್ರಶ್ನೆ ಕೇಳಿದವರಿಗೆ ಚೆನ್ನಾಗಿ ಹೊಡೆಯ ತೊಡಗ್ತಾನೆ. ಎಲ್ಲಿಗೆ ಬಂದು ಏನೆಲ್ಲ ಕೇಳ್ತಾ ಇದ್ದೀಯ ಅಂತೇಳಿ ಅವನನ್ನು ಅಟ್ಟಾಡಿಸ್ಕೊಂಡು ಹೊಡೆಯ ತೊಡಗ್ತಾನೆ. ಸರಿ, ಆ NGO ಮೆಂಬರ್ಗಳು ಇವನ್ಯಾರೋ ಸರಿ ಇಲ್ಲ ಅಂದ್ಕೊಂಡು ಪಕ್ಕದ ಮನೆಗೆ ಹೋಗ್ತಾರೆ. ಅಲ್ಲಿದ್ದಂಥ ಒಬ್ಬ ಮಹಿಳೆಯನ್ನ, ಮೇಡಮ್ ಕಾಂಡೋಮ್ ಅನ್ನು ನೀವು ಯೂಸ್ ಮಾಡ್ತೀರಾ ಅಥವಾ ನಿಮ್ಮ ಯಜಮಾನರು ಯೂಸ್ ಮಾಡ್ತಾರೋ ಅಂತ ಕೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ಮಹಿಳೆ ಸಿಟ್ಟಾಗಿ ಮುಖಾಮುಖಿ ನೋಡದೆ ಭಯ ತೊಡಗ್ತಾಳೆ. ಆ ಏರಿಯಾದಲ್ಲಿ ಯಾವ ಮನೆಗೋದ್ರೂ ಇದೇ ಸೀನ್ಗಳು ರಿಪೀಟ್ ಆಗ್ತವೆ. ಜನರೆಲ್ಲರೂ ಕೂಡ ಈ ಮೂವರನ್ನ ಅಟ್ಟಾಡಿಸ್ತಾ ಬೀದಿಯಲ್ಲೆಲ್ಲ ಒಡೆಯ ತೊಡಗ್ತಾರೆ. ಈ NGO ಮೆಂಬರ್ಗಳಿಗಂತೂ ಈ ಸರ್ವೆಗೆ ನಾವು ಯಾಕಾದ್ರೂ ಬಂದು ಅಂತ ಅನ್ಸತೊಡಗುತ್ತೆ. ಜನರೆಲ್ಲರಿಂದಲೂ ಕೂಡ ತಪ್ಪಿಸ್ಕೊಳ್ತಾ ಹೋಗಿ ಒಂದು ಅಂಗಡಿ ಹತ್ರ ಕೂತ್ಕೊಳ್ತಾರೆ. ಈ ದೇಶದಲ್ಲಿ ಕಂಡೋಮ್ ಯೂಸೇಜ್ಗಳ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದ್ರೆ ಆ ದೇವರೇ ಯಾರನ್ನಾದ್ರೂ ಮೇಲಿಂದ ಕೆಳಕ್ಕೆ ಕಳಿಸ್ಕೊಡ್ಲೇಬೇಕು, ಇಲ್ಲಾಂದ್ರೆ ಈ ಜನರ ಹತ್ರ ಏನೂ ಮಾಡೋದಕ್ಕಾಗಲ್ಲ ಅಂತ ಮಾತಾಡಿಕೊಳ್ಳತೊಡಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಹೀರೋ ಒಂದು ಮದುವೆ ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವನ ಹೆಸರು ಲಕ್ಕಿ. ಆತ ಬ್ಯಾಂಡ್ ಕ್ಲಬ್ ನಲ್ಲಿ ಸಿಂಗರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಯಾವತ್ತಾದ್ರೂ ಒಂದಿನ ಸ್ವಂತ ಬ್ಯಾಂಡ್ ಅನ್ನ ಶುರು ಮಾಡಿ ಇಲ್ಲಿನ ಮದುವೆಗಳಲ್ಲಿ ಡ್ಯಾನ್ಸ್ ಮಾಡ್ಬೇಕು ಮತ್ತು ಈ ಏರಿಯಾದ ಸುತ್ತಮುತ್ತ ಎಲ್ಲ ನಂದೇ ಬ್ಯಾಂಡ್ ಇರಬೇಕು ಅಂತ ಕನಸು ಕಾಣ್ತಾ ಇರ್ತಾನೆ. ಒಂದ್ ಕಡೆ ಆತ ಈ ತರದ ಕನಸುಗಳನ್ನ ಕಾಣುತ್ತಲೇ ಮತ್ತೊಂದು ಕಡೆ ರೂಪಾಲಿ ಅನ್ನೋ ಹುಡುಗಿಯನ್ನ ಲವ್ ಕೂಡ ಮಾಡಿರ್ತಾನೆ. ಅಷ್ಟರಲ್ಲಾಗ್ಲೇ ಅವರಿಬ್ರು ಫೇಸ್ಬುಕ್ ವಾಟ್ಸಪ್ ಗಳಲ್ಲಿ ಮೆಸೇಜ್ ಗಳನ್ನ ಶೇರ್ ಮಾಡ್ಕೊಂಡಿರ್ತಾರೆ, ಹಲವಾರು ಪಾರ್ಕುಗಳನ್ನು ಸುತ್ತಾಡಿರ್ತಾರೆ. ಅಂಡ್ ಈಗ ಮದುವೆ ಮನೆಯಲ್ಲಿ ಮೀಟಿಂಗ್ ಇಟ್ಕೊಂಡಿರ್ತಾರೆ. ಆ ಮದುವೆಯಲ್ಲಿ ಅವರ ಪ್ರೀತಿ ಪರಾಕಾಷ್ಠೆ ತಲುಪಿ ಲಕ್ಕಿಗೆ ಒಂದು ಲಕ್ಕಿ ಚಾನ್ಸ್ ಸಿಕ್ಕಿರುತ್ತೆ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅವನಿಗೆ ಅಕೌಂಟ್ ಓಪನ್ ಮಾಡುವಂತಹ ಟೈಮ್ ಬಂದಿರುತ್ತೆ. ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದಂತಹ ಪ್ರೈವೇಟ್ ಟೈಮ್ ಈಗ ಸಿಕ್ಕಿರುತ್ತೆ. ಅಲ್ಲಿದ್ದಂತಹ ಒಂದು ರೂಮ್ ನಲ್ಲಿ ಇಬ್ಬರು ಲಾಕ್ ಆಗ್ತಾರೆ. ಇನ್ನೇನೆಲ್ಲ ಶುರು ಮಾಡ್ಬೇಕು, ಅಷ್ಟರಲ್ಲಿ ರೂಪಾಲಿ ಕಾಂಡೋಮ್ ತಂದಿದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಲಕ್ಕಿ ಇಲ್ವಲ್ಲ ಅಂತಾನೆ. ಅದನ್ನ ಕೇಳಿದಂತ ರೂಪಾಲಿ ಅವಸರದಲ್ಲಿ ಹಾರಾಡೋದಕ್ಕೆ ಹೋಗಿ ಅಬಾರ್ಷನ್ ಮಾಡಿಸ್ಕೊಳ್ಳೋ ಸಿಚುಯೇಷನ್ ಬಂದಿರುವಂತಹ ಎಷ್ಟೋ ಕೇಸ್ಗಳನ್ನ ನನ್ನ ಫ್ರೆಂಡ್ಗಳಿದ್ರೆ ನೋಡಿದೀನಿ, ಫಸ್ಟ್ ಹೋಗಿ ಕಾಂಡೋಮ್ ತಗೊಂಡ್ ಬಾ ಅಂತ ಹೇಳಿ ಅವನನ್ನ ಕಳಿಸ್ತಾಳೆ. ಅದಕ್ಕೆ ಲಕ್ಕಿ ನಾಚ್ಕೊಳ್ತಾ, ನಾನಾ ಮೆಡಿಕಲ್ ಸ್ಟೋರ್ಗೆ ಹೋಗಿನಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು, ಯಾಕೆ ಅಲ್ಲೋ ಕೇಳೋದಕ್ಕೆ ಏನಾದ್ರೂ ನಿಂಗೆ ಭಯನಾ ಅಂತ ಕೇಳ್ತಾಳೆ. ಅದಕ್ಕೆ ಲಕ್ಕಿ, ಭಯನಾ ನನಗ ಭಯಕ್ಕೆ ಮೀನಿಂಗೆ ಗೊತ್ತಿಲ್ದಿರೋಂತಹ ಬ್ಲಡ್ ನಂದು ಅಂತ ಅಲ್ಲಿಂದ ವೀರ ಸೇನಾಧಿಪತಿ ತರ ಹೊರಡ್ತಾನೆ. ಲಕ್ಕಿ ಸೀದಾ ಮೆಡಿಕಲ್ ಹತ್ರಕ್ಕೆ ಬರ್ತಾನೆ. ಅಲ್ಲಿ ನೋಡಿದ್ರೆ ಮೆಡಿಕಲ್ ಸುತ್ತಮುತ್ತ ತುಂಬಾ ಜನ ಇರ್ತಾರೆ. ಆಗ ವೀರ ಸೇನಾಪತಿ ಸ್ವಲ್ಪ ವೀಕ್ ಆಗ ತೊಡಗ್ತಾನೆ. ಎಲ್ಲರೆದುರು ಏಕ್ ಕೇಳೋದು ಅಂತ ಕೈ ಕೈ ಇಸ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಮೆಡಿಕಲ್ ನಲ್ಲಿ ಇದ್ದಂತ ವ್ಯಕ್ತಿ, ಏನ್ ಲಕ್ಕಿ ಕಾಂಡೋಮ್ ಏನಾದ್ರೂ ಬೇಕಾ ಅಂತ ಕೇಳ್ತಾನೆ. ಎಲ್ಲರೂ ಕೂಡ ಲಕ್ಕಿಯನ್ನೇ ನೋಡ್ತಾರೆ. ಲಕ್ಕಿ ಇದನ್ನೆಲ್ಲ ನೋಡಿ ತುಂಬಾ ಮುಜುಗರ ಪಡತೊಡಗ್ತಾನೆ. ತಕ್ಷಣ ಅವನ ವರಸೆ ಬದಲಾಗುತ್ತೆ. ನಂತರ ಲಕ್ಕಿ ಆ ಮುಜುಗರವನ್ನೆಲ್ಲ ಕವರ್ ಮಾಡ್ಕೊಳ್ತಾ, ನನಗ ಕಂಡೋಮ, ನಾನು ಬಂದಿದ್ದು ಶಾಂಪು ತಗೊಳ್ಳೋದಕ್ಕೆ ಅಂತ ಶಾಂಪು ಕೇಳ್ತಾನೆ. ಆ ನಂತರ ಪಕ್ಕದಲ್ಲಿ ಇದ್ದಂತಹ ಚೂರ್ಣವನ್ನ ಕೇಳ್ತಾನೆ, ಮತ್ತೆ ಅದರ ಪಕ್ಕದಲ್ಲಿ ಇದ್ದಂತಹ ಹಿಟ್ ಸ್ಪ್ರೇ ಕೊಳ್ತಾನೆ, ಮತ್ತೆ ಅವನು ರೂಮ್ ಫ್ರೆಶ್ನರ್ ಅನ್ನ ಕೊಂಡ್ಕೊಳ್ತಾನೆ. ಅಲ್ಲಿದ್ದವರೆಲ್ಲ ಇವನನ್ನೇ ನೋಡ್ತಾ ಇರ್ತಾರೆ. ಹಾಗಾಗಿ ಇವನು ತಗೊಳ್ಳೋದಿಕ್ಕೆ ಬಂದಿರೋದನ್ನ ಬಿಟ್ಟು ಬೇರೆ ಎಲ್ಲವನ್ನು ಕೊಂಡ್ಕೊಳ್ತಾನೆ. ನಿರಾಸೆಯಿಂದ ವಾಪಸ್ ರೂಮ್ಗೆ ಬರ್ತಾನೆ. ರೂಪಾಲಿ ಎತ್ತರಕ್ಕೆ ಬಂದು ಎರಡು ದೊಡ್ಡ ಕವರ್ಗಳನ್ನ ಕೊಡ್ತಾನೆ. ಕವರ್ಗಳನ್ನ ನೋಡಿದಂತ ರೂಪಾಲಿ, ಎರಡು ಪ್ಯಾಕೆಟ್ ತಗೊಂಡ್ ಬಾ ಅಂದ್ರೆ ಇಡೀ ಅಂಗಡಿನೇ ತಂದ್ಬಿಟ್ಟಿದ್ದಾನಲ್ಲ ಅಂತಕೊಳ್ತಾ ಕವರ್ ಅನ್ನ ಓಪನ್ ಮಾಡಿ ನೋಡ್ತಾಳೆ. ಕವರ್ ನಲ್ಲಿ ಇದ್ದಂತಹ ಮಿನಿ ಮೆಡಿಕಲ್ ಸ್ಟೋರ್ ಅನ್ನ ನೋಡಿ ಅವನನ್ನ ಬೈದು ಅಲ್ಲಿಂದ ಹೊರಟು ಹೋಗ್ತಾಳೆ. ಅಕೌಂಟ್ ಓಪನ್ ಮಾಡೋ ಜೋಶ್ ನಲ್ಲಿ ಇದ್ದಂತ ಲಕ್ಕಿ ನಿರಾಸೆಯಿಂದ ಶಟರ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾನೆ.
ಕೆಲವು ದಿನಗಳು ಕಳೆದ ನಂತರ ರೂಪಾಲಿಯ ತಂದೆ ಅವಳಿಗೆ ಮದುವೆಯನ್ನ ಫಿಕ್ಸ್ ಮಾಡತೊಡಕ್ತಾರೆ. ಅದನ್ನ ಅವಳು ಲಕ್ಕಿಗೆ ಹೇಳ್ತಾಳೆ ಮತ್ತು ಮನೆಯಲ್ಲಿ ಬಂದು ಮಾತಾಡುವಂತೆ ಅವನಿಗೆ ಹೇಳ್ತಾಳೆ. ಹೀಗಾಗಿ ಅವನು ರೂಪಾಲಿಯ ಮನೆಗೆ ಬರ್ತಾನೆ. ಮಾಮೂಲಿಯಾಗಿ ರೂಪಾಲಿ ಫಾದರ್ಗೆ ಎಲ್ಲ ಲವ್ ಸ್ಟೋರಿಗಳ ಹುಡುಗಿಯರ ಫಾದರ್ಗಳಾಗೆ ರೂಪಾಲಿ ಫಾದರ್ಗೂ ಕೂಡ ಲಕ್ಕಿ ಇಷ್ಟವಾಗೋದಿಲ್ಲ. ಯಾಕಂದ್ರೆ ಲಕ್ಕಿ ಸಿಂಗರ್ ಆಗಿ ಆಡ್ತಾ ಇರೋದು ಕೂಡ ರೂಪಾಲಿಯ ಫಾದರ್ನ ಬ್ಯಾಂಡ್ನಲ್ಲೇ. ಹಾಗಾಗಿ ಕೆಲಸದವನಿಗೆ ಮಗಳನ್ನು ಕೊಡೋದಕ್ಕೆ ಅವರಪ್ಪ ಒಪ್ಪೋದಿಲ್ಲ. ತನ್ನ ಮಗಳಿಗೆ ಲಂಡನ್ನಲ್ಲಿ ಸೆಟ್ಲ್ ಆಗಿರುವಂಥ ಹುಡುಗನನ್ನು ಮದುವೆ ಮಾಡಬೇಕು ಅಂತ ಅವರು ಅಂದ್ಕೊಳ್ತಾ ಇರ್ತಾರೆ. ಆದರೆ ರೂಪಾಲಿ ಲಕ್ಕಿಯನ್ನೇ ಮದುವೆಯಾಗಬೇಕು ಅಂತ ಪಟ್ಟಿ ಹಿಡಿದಿದ್ದರಿಂದ ಒಂದು ಕಂಡೀಷನ್ ಮೇಲೆ ಅವರಿಬ್ಬರ ಮದುವೆಗೆ ಒಪ್ಕೊಳ್ತಾರೆ. ನಿನಗೆ 6 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ, ಅಷ್ಟರಲ್ಲಿ ನೀನು ಓನ್ ಆಗಿ ಬ್ಯಾಂಡ್ ಕ್ಲಬ್ಬನ್ನು ಶುರು ಮಾಡಿ ಆಮೇಲೆ ನನ್ನ ಮನೆಗೆ ಬಂದು ಮಾತಾಡು, ಆಗ ನಾನು ನನ್ನ ಮಗಳನ್ನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಒಂದು ವೇಳೆ ನೀನು 6 ತಿಂಗಳಲ್ಲಿ ಬ್ಯಾಂಡ್ ಕ್ಲಬ್ಬನ್ನು ಶುರು ಮಾಡದೆ ಹೋದರೆ ಆವತ್ತಿಗೆ ನನ್ನ ಮಗಳ ಮತ್ತು ನಿನ್ನ ಸಂಬಂಧ ಸ್ಟಾಪ್ ಆಗುತ್ತೆ, ನೀವಿಬ್ಬರೂ ಕೂಡ ಅದಕ್ಕೆ ಭದ್ರಾಗಿರಬೇಕು ಅಂತ ಕಂಡೀಷನ್ ಹಾಕ್ತಾನೆ. ರೂಪಾಲಿ ಫಾದರ್ಗಳ ಕಂಡೀಷನನ್ನು ಅಕ್ಸೆಪ್ಟ್ ಮಾಡಿದಂತಹ ಲಕ್ಕಿ ದುಡ್ಡು ಹೇಗೆ ಸಂಪಾದನೆ ಮಾಡೋದು ಅಂತೆಲ್ಲ ದಾರಿಗಳನ್ನು ಹುಡುಕತೊಡಗ್ತಾನೆ. ಬ್ಯಾಂಡ್ ಸ್ಟಾರ್ಟ್ ಮಾಡಬೇಕಂದ್ರೆ ದುಡ್ಡು ಬೇಕು, ದುಡ್ಡು ಬೇಕು ಅಂದರೆ ಕೆಲಸ ಮಾಡಬೇಕು. ಆದರೆ ರೂಪಾಲಿ ಫಾದರ್ ಎಫೆಕ್ಟ್ನಿಂದಾಗಿ ಅವನಿಗೆ ಯಾವ ಬ್ಯಾಂಡ್ಗಳಲ್ಲೂ ಕೂಡ ಕೆಲಸ ಸಿಗಲ್ಲ. ಎಲ್ಲರೂ ಕೂಡ ಅವನನ್ನು ಮನೆಗೆ ಕಳಿಸ್ತಾರೆ. ಹೋಗ್ಲಿ ಸಾಲ ಯಾರಾದರೂ ಕೊಡ್ತಾರಾ ಅಂದರೆ ಅವರು ಕೂಡ ಖಾಲಿ ಕೈಯಲ್ಲಿ ಹ್ಯಾಂಡ್ ಶೇಕ್ ಮಾಡ್ತಾರೆ. ಇತ್ತ ಕೆಲಸನೂ ಇಲ್ಲ, ಕೈಯಲ್ಲಿ ದುಡ್ಡು ಇಲ್ಲ. ಹೀಗಾಗಿ ಖಾಲಿ ಕೂತ್ಕೊಂಡಂತಹ ಲಕ್ಕಿ ಏನ್ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ರಸ್ತೆಯಲ್ಲಿ ಅವನಿಗೆ ಒಂದಷ್ಟು ಮಕ್ಕಳು ಚಲಿಸ್ತಾ ಇದ್ದಂತಹ ಕೂಲ್ ಡ್ರಿಂಕ್ಸ್ ಗಾಡಿಯಲ್ಲಿ ಕೂಲ್ ಡ್ರಿಂಕ್ಸನ್ನು ಕದಿಯೋದನ್ನು ನೋಡ್ತಾನೆ. ಆ್ಯಂಡ್ ಆ ಐಡಿಯಾ ಅವನಿಗೆ ಇಷ್ಟ ಆಗುತ್ತೆ. ಒಂದೇ ಸಾರಿಗೆ ಶ್ರೀಮಂತನಾಗುವಂತಹ ಯಾವುದಾದ್ರೂ ಒಂದು ಕಳ್ಳತನವನ್ನು ಮಾಡಿ ಸೆಟ್ಲ್ ಆಗಿಬಿಡಬೇಕು ಅಂತ ಆಲೋಚನೆ ಮಾಡ್ತಾನೆ. ಹೀಗಾಗಿ ಲಕ್ಕಿ ತನ್ನಿಬ್ಬರು ಹಳೆಯ ಫ್ರೆಂಡ್ಗಳನ್ನು ಜೊತೆ ಮಾಡ್ಕೊಳ್ತಾನೆ. ಅವರಲ್ಲಿ ಒಬ್ಬನ ಹೆಸರು ಸುಲ್ತಾನ್, ಮತ್ತೊಬ್ಬನ ಹೆಸರು ಮೈನಸ್. ಇಬ್ಬರ ಜೊತೆಗೂ ಮಾತಾಡ್ತಾ ರಾಬರಿ ಮಾಡಿ ಶಾರ್ಟ್ಕಟ್ಟಲ್ಲಿ ಹೇಗೆ ಶ್ರೀಮಂತರಾಗ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡತೊಡಗ್ತಾನೆ. ಮೊದಲಿಗೆ ಅವರಿಬ್ಬರು ಒಪ್ಕೊಳ್ಳೋದಿಲ್ಲವಾದರೂ ಅವರಿಗೂ ಬೇರೆ ಆಪ್ಷನ್ಗಳಿಲ್ಲದೆ ಇರೋದ್ರಿಂದ ಲಕ್ಕಿ ಜೊತೆ ಕೈ ಜೋಡಿಸ್ತಾರೆ. ಆನ್ಲೈನ್ನಲ್ಲಿ ಶಿಪ್ಪಿಂಗ್ ಆಗುವಂತಹ ಮಟೀರಿಯಲ್ಸ್ನ ಗಾಡಿಯನ್ನು ರಾಬರಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಯಾಕಂದರೆ ಆ ಗಾಡಿಗಳಲ್ಲಿ ಕೋಟ್ಯಾಂತರ ರೂಪಾಯಿಯ ಮೊಬೈಲ್ಗಳು ಟ್ರಾನ್ಸ್ಪೋರ್ಟ್ ಆಗ್ತಿರ್ತವೆ ಅಂತ ತಿಳ್ಕೊಂಡಿರ್ತಾರೆ. ಒಂದು ಕಂಟೈನರ್ ಗಾಡಿಯಲ್ಲಿ ಸೆಲ್ಫೋನ್ಗಳು ಬರ್ತಾ ಇರುವಂತಹ ಇನ್ಫಾರ್ಮೇಷನನ್ನು ತಿಳ್ಕೊಳ್ತಾರೆ. ನಂತರ ಅವರು ಆ ಕಂಟೈನರ್ ವೆಹಿಕಲ್ ಬರುವ ದಾರಿಯಲ್ಲಿ ನಕಲಿ ಚೆಕ್ ಪೋಸ್ಟನ್ನು ರೆಡಿ ಮಾಡ್ತಾರೆ. ಎಲ್ಲರೂ ಕೂಡ ಪೊಲೀಸ್ ವೇಷವನ್ನು ಹಾಕ್ಕೊಂಡು ಆ ಫೇಕ್ ಚೆಕ್ ಪೋಸ್ಟ್ ಹತ್ರ ಆ ಕಂಟೈನರ್ ಲಾರಿಯನ್ನು ತಡೀತಾರೆ ಮತ್ತು ಲಾರಿಯ ಡ್ರೈವರನ್ನು ಬೆದರಿಸಿ ಲಾರಿಯ ಲೈಸೆನ್ಸ್ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡತೊಡಗ್ತಾರೆ. ಲಕ್ಕಿಯ ಫ್ರೆಂಡ್ ಸುಲ್ತಾನ್ ಟ್ರಕ್ ಡ್ರೈವರನ್ನು ಮಾತಾಡಿಸ್ಕೊಳ್ತಾ ಅವನನ್ನು ಅಲ್ಲೇ ಎಂಗೇಜ್ ಮಾಡ್ಕೊಂಡು ನಿಂತ್ಕೊಳ್ತಾನೆ. ಇಂದಿನಿಂದ ಲಕ್ಕಿ ಮತ್ತು ಮೈನಸ್ ತಾವು ತಂದಿದ್ದಂಥ ವೆಹಿಕಲ್ಗೆ ಡೆಲಿವರಿ ವ್ಯಾನ್ನಲ್ಲಿದ್ದಂಥ ಬಾಕ್ಸ್ಗಳನ್ನು ಶಿಫ್ಟ್ ಮಾಡ್ತಾರೆ. ಹೀಗೆ ಸಕ್ಸಸ್ಫುಲ್ ಆಗಿ ತಮ್ಮ ರಾಬರಿಯನ್ನು ಮಾಡಿ ಮುಗಿಸ್ತಾರೆ. ಬಾಕ್ಸ್ಗಳೆಲ್ಲವನ್ನೂ ಕೂಡ ತೆಗೆದುಕೊಂಡು ಸುಲ್ತಾನ್ನ ಕೋಳಿ ಫಾರಂನಲ್ಲಿ ಇಡ್ತಾರೆ. ಇವತ್ತಿನಿಂದ ನಾವು ಲಕ್ಷಾಧೀಶ್ವರರು ಅಂದ್ಕೊಂಡು ಡ್ಯಾನ್ಸ್ ಮಾಡತೊಡಗ್ತಾರೆ. ಅದೇ ಜೋಶಲ್ಲಿ ಮೆಟೀರಿಯಲ್ಸ್ ಏನೇನು ಬಂದಿದ್ದವೋ ಕಣ್ಣಾರೆ ನೋಡ್ಬಿಡೋಣ ಅಂತ ಬಾಕ್ಸ್ಗಳನ್ನು ಓಪನ್ ಮಾಡ್ತಾರೆ. ಆಗ ಅವರಿಗೆ ಸಣ್ಣ ಸಣ್ಣ ಪ್ಯಾಕೆಟ್ಗಳು ಸಿಗ್ತವೆ. ಅವುಗಳನ್ನು ತೆಗೆದು ನೋಡ್ತಾರೆ, ಫುಲ್ ಶಾಕ್ ಆಗ್ತಾರೆ. ಯಾಕಂದರೆ ಅವು ಕಾಂಡೋಮ್ ಪ್ಯಾಕೆಟ್ಗಳು. ಸರಿ, ಬೇರೆ ಬಾಕ್ಸನ್ನು ಚೆಕ್ ಮಾಡ್ತಾರೆ, ಅದರಲ್ಲೂ ಕೂಡ ಬನಾನಾ ಸ್ಟ್ರಾಬೆರಿ ಫ್ಲೇವರ್ನ ಪ್ಯಾಕೆಟ್ಗಳು. ಹೀಗೆ ಎಲ್ಲ ಬಾಕ್ಸ್ಗಳನ್ನು ಚೆಕ್ ಮಾಡಿ ನೋಡ್ತಾರೆ, ಕಂಪ್ಲೀಟಾಗಿ ಕಾಂಡೋಮ್ಗಳೇ ತುಂಬಿ ಹೋಗಿವೆ. ಸೆಲ್ಫೋನ್ ಬಾಕ್ಸ್ಗಳನ್ನು ರಾಬರಿ ಮಾಡಿ ಅವುಗಳನ್ನು ಸೇಲ್ ಮಾಡಿ ಅದರಿಂದ ಲಕ್ಷಾಧೀಶ್ವರ ಆಗ್ಬೋದು ಮತ್ತು ಅದೇ ದುಡ್ಡಿನಿಂದ ಬ್ಯಾಂಡನ್ನು ಓಪನ್ ಮಾಡಿ ರೂಪಾಲಿಯನ್ನು ಕೂಡ ಮದುವೆ ಆಗ್ಬೋದು ಅಂತ ಪ್ಲಾನ್ ಮಾಡಿದ್ದಂಥ ಲಕ್ಕಿ ನಿರಾಶನಾಗ್ತಾನೆ. ನಂತರ ಎಲ್ಲರೂ ಕೂಡ ಒಬ್ರಿಗೊಬ್ರು ಬೈದಾಡಿಕೊಳ್ಳತೊಡಗ್ತಾರೆ. ಯಾಕಂದರೆ ಎಲ್ಲರೂ ಕೂಡ ಅವರವರದೇ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅದನ್ನೆಲ್ಲ ಸಾಲ್ವ್ ಮಾಡಬೇಕು ಅಂದರೆ ಈ ಬಾಕ್ಸ್ಗಳಲ್ಲಿ ಸೆಲ್ಫೋನ್ಗಳು ಇರಬೇಕಿತ್ತು, ಆದರೆ ಕಾಂಡೋಮ್ಗಳು ಸಿಕ್ಕಿರ್ತವೆ. ಕೊನೆಗೆ ಲಕ್ಕಿಗೆ ಇನ್ನೊಂದು ಪ್ಲಾನ್ ಉಳಿಯುತ್ತೆ. ಸೆಲ್ಫೋನ್ಗಳನ್ನು ಸೇಲ್ ಮಾಡಿದ್ರೆ ಮಾತ್ರ ಅಲ್ಲ, ಇವುಗಳನ್ನ ಸೇಲ್ ಮಾಡಿ ಕೂಡ ದುಡ್ಡು ಮಾಡ್ಬೋದು ಅಂತ. ಆ ಪಾಕೆಟ್ಗಳ ಮೇಲಿನ ರೇಟು 130 ರೂಪೀಸ್. ಅದನ್ನು ಆಫ್ ರೇಟಿಗೆ ಮಾರಿದ್ರು 60-70 ಏನು ಮೋಸ ಇಲ್ಲ. ಹಾಗಾಗಿ ಇವನ್ನೇ ಸೇಲ್ ಮಾಡಿದ್ರೆ ಹೇಗೆ ಅಂತ ಪ್ಲಾನ್ ಮಾಡ್ತಾರೆ. ಮೆಡಿಕಲ್ ಶಾಪ್ಗಳಿಗೆ ತಗೊಂಡೋದ್ರೆ ಸಾಕು, ನಮ್ಮ ಹತ್ರ ಇರುವಂಥ ಎಲ್ಲ ಸರಕು ಕೂಡ ಖಾಲಿ ಆಗಿಬಿಡುತ್ತೆ ಅಂದ್ಕೊಳ್ತಾರೆ. ಆದರೆ ಅವನ್ನೆಲ್ಲ ಪಬ್ಲಿಕ್ಕಾಗಿ ಸೇಲ್ ಮಾಡೋದು ಯಾಕೆ? ಯಾಕಂದರೆ ಒಂದು ಕದ್ದಿರೋ ಮಾಲು, ಮತ್ತೊಂದು ಮಾರಬೇಕಿರೋ ಕಾಂಡೋಮನ್ನು ಮೆಟೀರಿಯಲ್ಲು. ಇವೆರಡರಿಂದಲೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಅವರು ಬೈಕ್ ಓಡಿಸಬೇಕಾದ್ರೆ ಹಾಕ್ಕೊಳ್ಳುವಂತಹ ಹೆಲ್ಮೆಟ್ಗಳನ್ನು ಚೂಸ್ ಮಾಡ್ತಾರೆ ಮತ್ತು ಅವುಗಳನ್ನು ಹಾಕಿಕೊಂಡು ತಮ್ಮ ಬೀದಿಯಲ್ಲೇ ಇರುವಂತಹ ಮೆಡಿಕಲ್ ಶಾಪ್ಗೆ ಹೋಗ್ತಾರೆ. ಆಗ ಮೆಡಿಕಲ್ ಶಾಪ್ನ ಓನರ್, ನಮ್ಮ ಹತ್ರನೇ ಬೇಕಾದಷ್ಟು ಕಾಂಡೋ ಮೆಟೀರಿಯಲ್ಸ್ ಇದೆ, ಆಲ್ರೆಡಿ ಅದನ್ನೇ ಯಾರು ಕೊಂಡ್ಕೊಂತ ಇಲ್ಲ, ಮತ್ತು ನಿಮ್ಮ ಹತ್ರ ಇರೋದನ್ನು ತಗೊಂಡು ನಾನೇನು ಮಾಡಲಿ ಅಂತಾನೆ. ಹೀಗಾಗಿ ಅವರು ಮತ್ತೆ ಯೋಚನೆಗೊಳಗಾಗ್ತಾರೆ. ಸರಿ, ಒಂದು ಗಲ್ಲಿಯಲ್ಲಿ ಬಂದು ಕೂತ್ಕೊಂಡು ಈ ಬಗ್ಗೆ ಡಿಸ್ಕಸ್ ಮಾಡತೊಡಗ್ತಾರೆ. ಕೊನೆಗೆ ಬೇಜಾರಾಗಿ ಒಂದು ಪ್ಯಾಕೆಟನ್ನು ರಸ್ತೆ ಕಡೆ ಎಸಿತಾರೆ. ಆಗ ಅದೇ ರೋಡಲ್ಲಿ ಹೋಗ್ತಾ ಇದ್ದಂಥ ವ್ಯಕ್ತಿ ಅತ್ತ ಇತ್ತ ನೋಡಿ ಕಾಂಡೋಮ್ ಪ್ಯಾಕೆಟನ್ನು ಯಾರಿಗೂ ಕಾಣದಂತೆ ತೆಗೆದುಕೊಂಡು ತನ್ನ ಜೋಬಲ್ಲಿ ಸೇರಿಸ್ಕೊಂಡು ಹೊರಟು ಹೋಗ್ತಾನೆ. ಅದನ್ನು ನೋಡಿದಂಥ ಲಕ್ಕಿ ಆ್ಯಂಡ್ ಫ್ರೆಂಡ್ಸ್ ಆಶ್ಚರ್ಯ ಪಡ್ತಾರೆ. ಇನ್ನೊಂದೆರಡು ಪ್ಯಾಕೆಟ್ಗಳನ್ನು ಮತ್ತೆ ರೋಡ್ಗೆ ಎಸೆದು ಟೆಸ್ಟ್ ಮಾಡತೊಡಗ್ತಾರೆ. ರಿಸಲ್ಟ್ ಸೇಮ್ ಬರುತ್ತೆ. ಬಂದವರು ಅತ್ತ ಇತ್ತ ನೋಡಿ ಯಾರು ನೋಡ್ತಾ ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಂಡು ಆ ಪ್ಯಾಕೆಟ್ಗಳನ್ನು ಕುಟ್ಟಾಗಿ ಎತ್ಕೊಂಡು ಹೊರಟು ಬಿಡ್ತಾರೆ.
ಆಗ ಲಕ್ಕಿಗೆ ಒಂದು ವಿಷಯ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಇವುಗಳ ಅವಶ್ಯಕತೆ ಎಲ್ಲರಿಗೂ ಇದೆ, ಆದರೆ ಅವುಗಳನ್ನು ಕೊಂಡ್ಕೊಳ್ಳೋದಕ್ಕೆ ಶಾಪ್ಗಳಿಗೆ ಯಾರೂ ಬರ್ತಾ ಇಲ್ಲ ಅಂತ. ಆಲ್ರೆಡಿ ಲಕ್ಕಿಗೂ ಕೂಡ ಈ ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಶಾಪ್ಗಳಿಗೆ ಬಂದು ಪರ್ಚೇಸ್ ಮಾಡೋದಕ್ಕೆ ಹಿಂದೇಟ್ ಆಗ್ತಾ ಇರೋರಿಗೆ ಡೈರೆಕ್ಟ್ ಆಗಿ ಅವ್ರ ಹತ್ರನೇ ಹೋಗಿ ಮಾತಾಡಿದ್ರೆ ಹೇಗೆ ಅಂತ ಪ್ಲಾನ್ ಮಾಡ್ತಾನೆ, ಅದು ಕೂಡ ಹೆಲ್ಮೆಟ್ ಹಾಕೊಂಡು. ಹೀಗಾಗಿ ಅವರು ಒಬ್ಬೊಬ್ಬರಿಗೆ ಸೇಲ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಅವರ ಪ್ಲಾನ್ ವರ್ಕ್ಔಟ್ ಆಗುತ್ತೆ. ನೆಕ್ಸ್ಟ್ ಅವರು ಈ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋದಕ್ಕೋಸ್ಕರ ಒಂದಷ್ಟು ಜನಕ್ಕೆ ಪಾರ್ಟ್ ಟೈಮ್ ಜಾಬ್ ಕೊಡ್ತಾರೆ, ಮತ್ತು ಅವರನ್ನೆಲ್ಲರನ್ನೂ ಕೂಡ ಹೆಲ್ಮೆಟ್ ಹಾಕ್ಕೊಂಡೇ ಒಂದು ಹಳೆಯದಾದ ಬಂಗ್ಲೆಯಲ್ಲಿ ಅಪಾಯಿಂಟ್ ಮಾಡ್ಕೊತಾರೆ. 130 ರುಪೀಸ್ ಪ್ಯಾಕೆಟನ್ನು 60 ರುಪೀಸ್ಗೆ ಅವರಿಗೆ ಕೊಟ್ಟು 70-80ಗೆ ಸೇಲ್ ಮಾಡಿಕೊಳ್ಳುವಂತೆ ಹೇಳ್ತಾರೆ. ಹೀಗೆ ಶಾಪ್ಗಳ ಹತ್ರ ಹೋಗಿ ಕೊಂಡ್ಕೊಳ್ಳೋದಕ್ಕೆ ಮುಜುಗರ ಪಡುವಂಥ ಜನಕ್ಕೆ ಅವರಿಗೆ ಅನುಕೂಲಕರವಾದ ಸ್ಥಳಕ್ಕೆ ಹೋಗಿ ಅವರಿಗೆ ಡೆಲಿವರಿಯನ್ನು ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಬಾಕ್ಸ್ಗಳನ್ನು ಸೇಲ್ ಮಾಡ್ತಾರೆ. ಈ ಬಿಸಿನೆಸ್ನಿಂದಾಗಿ ದುಡ್ಡು ಕೂಡ ಸಿಕ್ಕಾಪಟ್ಟೆ ಫ್ಲೋ ಆಗೋದ್ರಿಂದ ಇನ್ನು ಬ್ಯಾಂಡನ್ನು ಶುರು ಮಾಡಲೇಬೇಕು ಅಂತ ಯೋಚನೆ ಮಾಡ್ತಾರೆ, ಮತ್ತು ಬ್ಯಾಂಡ್ ಓಪನಿಂಗಿಗೆ ಡೇಟನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಆದರೆ ಇವರಿಗೆ ಗೊತ್ತಿಲ್ಲದೆ ಇರುವಂಥ ಇನ್ನೊಂದು ವಿಷಯ ಅಂದರೆ, ರಾಬರಿ ನಡೆದ ದಿನವೇ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಪೊಲೀಸರು ಮೊದಲಿಗೆ ಸಿಲ್ಲಿ ಸಿಲಿಯಾಗಿ ಮಾತಾಡ್ತಾರೆ, ಲಕ್ಷಾಂತರ ಕಾಂಡೋಮ್ ಪ್ಯಾಕೆಟ್ಗಳನ್ನು ತಗೊಂಡೋಗಿ ಏನು ಮಾಡ್ಕೊಳ್ತಾರೆ ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಇಶ್ಯೂ ಸೀರಿಯಸ್ ಆಗತೊಡಗಿದಾಗ ಪೊಲೀಸರು ಆ ಕಡೆ ಕಿಳಿತಾರೆ, ರಾಬರಿ ಮಾಡಿದವರ ರೇಖಾಚಿತ್ರಗಳನ್ನು ಕೂಡ ಎಲ್ಲ ಕಡೆಯಲ್ಲೂ ಕೂಡ ಅಂಟಿಸ್ತಾರೆ. ಕೊನೆಗೆ ಒಂದಿನ ಸಲೂನ್ ಶಾಪ್ನಲ್ಲಿ ಸೇಲ್ ಮಾಡ್ತಾ ಇದ್ದಂಥ ವ್ಯಕ್ತಿ ಪೊಲೀಸರಿಗೆ ಸಿಕ್ಕಿಬೀಳ್ತಾನೆ. ಅವನನ್ನು ವಿಚಾರಣೆ ನಡೆಸಿದಾಗ ರಾಬರಿ ಮಾಡಿದ್ದು ಲಕ್ಕಿ ಆ್ಯಂಡ್ ಫ್ರೆಂಡ್ಸ್ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಆ ಕಾಂಡೋಮ್ ಪ್ಯಾಕೆಟ್ಗಳೆಲ್ಲವನ್ನೂ ಕೂಡ ಆಫ್ ರೇಟಲ್ಲಿ ಚೀಫ್ ರೇಟಲ್ಲಿ ಹಂಚುತ್ತಿದ್ದಾರೆ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಹೀಗಾಗಿ ಅವರು ಲಕ್ಕಿಯ ಬ್ಯಾಂಡ್ ಓಪನಿಂಗ್ ದಿನವೇ ಅವನನ್ನು ಅರೆಸ್ಟ್ ಮಾಡ್ತಾರೆ. ಅನಂತರ ಎಲ್ಲರಿಗೂ ಕೂಡ 6 ತಿಂಗಳ ಶಿಕ್ಷೆ ಆಗುತ್ತೆ. ಲಕ್ಕಿ ಎಲ್ಲ ಮುಗಿದೋಯ್ತು ಅಂತ ಅಂದ್ಕೊಳ್ತಾನೆ. ಆದರೆ ಹೊರಗಡೆ ಬೇರೆಯೇ ನ್ಯೂಸ್ ರನ್ ಆಗ್ತಾ ಇರುತ್ತೆ. ಅವರು ಮಾಡಿದಂಥ ರಾಬರಿ ಮತ್ತು ರಾಬರಿಯಾದ ಮೆಟೀರಿಯಲ್ ಅನ್ನು ಸೇಲ್ ಮಾಡಿದಂಥ ರೀತಿ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಕೇವಲ ಒಂದೇ ತಿಂಗಳಲ್ಲಿ 20 ಲಕ್ಷಕ್ಕೂ ಹೆಚ್ಚು ಪ್ಯಾಕೆಟ್ಗಳನ್ನು ಸೇಲ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಆ ವಿಷಯ ಸರ್ವೆ ಮಾಡೋದಕ್ಕೆ ನಿಗದಿಯಾಗಿದ್ದಂತಹ NAEP NGOಗೆ ತಿಳಿಯುತ್ತೆ. ಅವರೆಲ್ಲರೂ ಕೂಡ ಈ ನ್ಯೂಸನ್ನು ನೋಡಿ ಶಾಕ್ ಆಗ್ತಾರೆ. ಅಸಲು ಒಂದೇ ತಿಂಗಳಲ್ಲಿ 20 ಲಕ್ಷ ಪ್ಯಾಕೆಟ್ಗಳನ್ನು ಹೇಗೆ ಸೇಲ್ ಮಾಡಿದ್ರು ಅಂತ. ಯಾಕಂದರೆ ಈ NGOದ ಮೆಂಬರ್ಗಳು ಈ ಹಿಂದೆ ರಾಜನಗರಿಗೆ ಬಂದು ವಧೆ ತಿಂದಿರ್ತಾರೆ, ಸರ್ವೆ ಮಾಡಲಾಗದೆ ಓಡಿ ಹೋಗಿರ್ತಾರೆ. ಆದರೆ ಈಗ ಅವರಿಗೆ ಆತ್ಮವಿಶ್ವಾಸ ಬಂದಿರುತ್ತೆ, ಹಾಗಾಗಿ ಇವರು ಮತ್ತೆ ರಾಜನಗರಿಗೆ ಸರ್ವೆಗೆ ಹೊರಡ್ತಾರೆ. ಕಾಂಡೋಮ್ಗಳ ಯೂಸೇಜ್ ಬಗ್ಗೆ ಜನರೊಂದಿಗೆ ಮಾತಾಡತೊಡಗ್ತಾರೆ. ಜನರು ಕೂಡ ಈ ಬಾರಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ, ಮತ್ತು ಈ NGOದ ಸರ್ವೆಯಲ್ಲಿ ಎಲ್ಲರೂ ಕೂಡ ಆರಾಮಾಗಿ ಪಾಲ್ಗೊಳ್ತಾರೆ. ಡೇಟಾ ಎಲ್ಲ ಕಲೆಕ್ಟ್ ಮಾಡಿ ನೋಡಿದ ನಂತರ ಗೊತ್ತಾಗುತ್ತೆ, ಇದಕ್ಕೂ ಮುಂಚೆ ರಾಜನಗರಲ್ಲಿ ಇದ್ದಂತಹ HIV ಪಾಸಿಟಿವ್ ರೇಟು ಮತ್ತು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ರೇಟು 80% ಕಡಿಮೆ ಆಗಿರುತ್ತೆ. ದೇಶದ ತುಂಬೆಲ್ಲ ಇದೇ ನ್ಯೂಸ್ ಹರಿದಾಡತೊಡಗುತ್ತೆ. ಹೇಗೆ 3 ಹುಡುಗರು ಇಷ್ಟು ವರ್ಷಗಳಿಂದ ಕ್ರಿಯೇಟ್ ಆಗದೇ ಇರುವಂತಹ ಅವೇರ್ನೆಸ್ ಅನ್ನು ಒಂದು ತಿಂಗಳಲ್ಲಿ ಕ್ರಿಯೇಟ್ ಮಾಡಿ ತೋರಿಸಿದ್ರು, ಸೇಮ್ ಅದೇ ಪ್ಲಾನನ್ನು ಇಡೀ ದೇಶದ ನಗರಗಳಲ್ಲಿ ವಿಲೇಜ್ಗಳಲ್ಲಿ ಜಾರಿಗೆ ತರಬೇಕು ಅಂತ ಕೇಂದ್ರ ಸರ್ಕಾರದಿಂದ ಆದೇಶ ಬರುತ್ತೆ. ಇದರಿಂದಾಗಿ ಲಕ್ಕಿ ಆ್ಯಂಡ್ ಫ್ರೆಂಡ್ಸ್ ನ್ಯಾಷನಲ್ ಹೀರೋಗಳಾಗಿ ಹೋಗ್ತಾರೆ. 6 ತಿಂಗಳಿಗೆ ಇವರ ಜೈಲು ಶಿಕ್ಷೆ ಮುಗಿದು ಹೋಗುತ್ತೆ. ರೂಪಾಲಿಯ ಫಾದರ್ ಲಕ್ಕಿಯ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ತಾನೆ, ಅವನು ಮಾಡಿದಂತಹ ಕೆಲಸವನ್ನು ಒಪ್ಪಿಕೊಳ್ತಾನೆ, ಮತ್ತು ಮಗಳು ರೂಪಾಲಿಯನ್ನು ಲಕ್ಕಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ ಅಂಗೀಕರಿಸ್ತಾನೆ. ಲಕ್ಕಿ ಮತ್ತು ಅವನ ಫ್ರೆಂಡ್ಸ್ ಜೈಲಿನಿಂದ ಹೊರಗಡೆ ಬರುತ್ತಲೇ ಜೈಲಿನ ಹೊರಗಡೆ 1000 ಜನ ಇವರಿಗೋಸ್ಕರ ಕಾಯ್ತಾ ಇರ್ತಾರೆ, ಮತ್ತು ಇವರನ್ನು ಅಭಿಮಾನದಿಂದ ವೆಲ್ಕಮ್ ಮಾಡ್ತಾರೆ. ಹೀಗೆ ನಮ್ಮ ವೀರ ಯುವಕರ ಕೆಲಸ ದೇಶದ ತುಂಬೆಲ್ಲ ಫೇಮಸ್ ಆಗಿಬಿಡುತ್ತೆ. ಆನಂತರ ಅವನು ತಾನು ಅಂದ್ಕೊಂಡಂತೆ ಬ್ಯಾಂಡನ್ನು ಓಪನ್ ಮಾಡ್ತಾನೆ, ಮತ್ತು ತಾನು ಇಷ್ಟಪಟ್ಟಂತಹ ರೂಪಾಲಿಯನ್ನು ಮದುವೆಯಾಗ್ತಾನೆ. ಆದರೆ ಫಸ್ಟ್ ನೈಟಲ್ಲಿ ಲಕ್ಕಿ ಮತ್ತೆ ಕಾಂಡೋಮನ್ನು ಮರೆತು ಹೋಗ್ತಾನೆ. ಆದರೆ ಈ ಸಾರಿ ಅವನು ಎಲ್ಲರ ಮುಂದೆಯೂ ಧೈರ್ಯವಾಗಿ ಮೆಡಿಕಲ್ಗೆ ಹೋಗ್ತಾನೆ, ಮತ್ತು ಅದೇ ಕಿಟ್ಸ್ನಿಂದ ಕಾಂಡೋಮ್ ಪ್ಯಾಕೆಟನ್ನು ಕೇಳ್ತಾನೆ. ಸೊ ಅಲ್ಲಿಗೆ ಹೆಲ್ಮೆಟ್ ಸಿನಿಮಾ ಮುಕ್ತಾಯವಾಗುತ್ತೆ. ನಮಸ್ಕಾರ.